ಗಂಡಸರು ಒಂದು ರೀತಿ ಮಾಡ್ತಾರೆ ಹೆಂಗಸರು ಇನ್ನೊಂದು ರೀತಿ ಮಾಡ್ತಾರೆ ಈ ಕಾಟ ಹಾಗೆ ಆಗುತ್ತೆ ನಿಮಗೆ ಒಂದು ರೀತಿ ಇರಬೇಕು ಅವರಿಗೆ ಇನ್ನೊಂದು ರೀತಿ ಇರಬೇಕು ಇದನ್ನು ಹೇಗೆ ಸಂಭಾಳಿಸೋದು ವಯಸ್ಸಾದ ಹಾಗೆ ಇದೊಂದನ್ನು ನೀವು ಸಂಪಾದಿಸಬೇಕು Sadhguru, the older generation and the younger generation seem at odds today. How do we make sure that the experience of age and energy of youth work together? ಈ ಭಿನ್ನಾಭಿಪ್ರಾಯ ಯಾವಾಗಲೂ ಇತ್ತು ಇವತ್ತು ಮಾತ್ರ ಅಲ್ಲ ಹಿಂದಿನ ಪೀಳಿಗೆ ಮತ್ತು ಯುವ ಪೀಳಿಗೆ ನಿಜ ಸಮಸ್ಯೆ ಇದು ವಯಸ್ಕರು ತಮಗೆ ವಯಸ್ಸಾಗಿದೆ ಅಂತ ಭಾವಿಸಲ್ಲ ಹದಿವಯಸ್ಸಿನವರು ತಾವು ಸಾಕಷ್ಟು ದೊಡ್ಡವರಾಗಿದ್ದೀವಿ ಅಂದ್ಕೋತಾರೆ ಅದೇ ಸಮಸ್ಯೆ ವಯಸ್ಸಾದವರು ತಮಗೆ ವಯಸ್ಸಾಗಿರೋದನ್ನು ಒಪ್ಪಲ್ಲ ಸಣ್ಣವರು ತಾವು ಸಣ್ಣವರು ಅಂತ ಒಪ್ಪಲ್ಲ ತಾವು ಸಾಕಷ್ಟು ದೊಡ್ಡವರು ಅಂದ್ಕೋತಾರೆ ಹಾಗಾಗಿ ಯಾರೋ ಬೇರೆಯವರು ನಿಮ್ಮ ಜಾಗದಲ್ಲಿ ಕೂತಿದ್ದಾರೆ ಇದು ಮನುಷ್ಯರಲ್ಲಿ ಮಾತ್ರ ಅಲ್ಲ ವಿಶೇಷವಾಗಿ ಆನೆಗಳಲ್ಲಿ ಒಂದು ಮರಿ ಗಂಡಾನೆಗೆ ಒಮ್ಮೆಲೆ ಕೋಪ ಬಂದು ಎಲ್ಲ ಕಡೆ ಓಡಾಡಿ ಗಿಡಗಳನ್ನು ಕೀಳೋದನ್ನು ನೀವು ನೋಡಿರಬಹುದು ಯಾಕಂದರೆ ಹಿಂಡಿನ ಒಂದು ದೊಡ್ಡ ಆನೆಯ ಜೊತೆ ಅದರ ಜಗಳ ನಡೀತಾ ಇದೆ ಅದು ಇದರ ಜಾಗ ಬಿಟ್ಟುಕೊಡ್ತಾ ಇಲ್ಲ ಹಾಗಾಗಿ ಇದು ಜಗಳ ಮಾಡೋಕ್ಕೆ ಹೋಗುತ್ತೆ ಆಗಲ್ಲ ಅಷ್ಟು ಶಕ್ತಿ ಇಲ್ಲ ಹಾಗಾಗಿ ಇದಕ್ಕೆ ಕೋಪ ಬರುತ್ತೆ ಹದಿಹರೆಯ So this is why in this country we made what is called as varnashrama dharma. ಈ ಕಾರಣದಿಂದಲೇ ಈ ದೇಶದಲ್ಲಿ ವರ್ಣಾಶ್ರಮ ಧರ್ಮ ಅನ್ನೋದನ್ನು ನಿಗದಿಪಡಿಸಿದ್ವಿ ಅಂದರೆ 12ರವರೆಗೆ ಬಾಲ್ಯಾವಸ್ಥೆ ಆಗ ಬರೀ ಆಟ ಆಡಬೇಕು ದೇಹ ಮೆದುಳು ಬೆಳಿಬೇಕು 12ರಿಂದ 24 ಬ್ರಹ್ಮಚರ್ಯ ಅದು ಶಿಸ್ತಿನ ಸಮಯ ದೇಹದಲ್ಲಿ ಮನಸ್ಸಿನಲ್ಲಿ ಶಿಸ್ತು ತನ್ನಿ ಪ್ರಾಣಶಕ್ತಿ ಬೆಳೆಸಿಕೊಂಡು ಶಕ್ತಿಶಾಲಿ ಮನುಷ್ಯರಾಗಿ ಮತ್ತು ಜ್ಞಾನ ಸಂಪಾದನೆ ಮಾಡಿ 24ಕ್ಕೆ ಆಯ್ಕೆ ಮಾಡಬಹುದು ಬದುಕು ಏನು ಅಂತ ನೀವು ಆಗಲೇ ಕಂಡುಕೊಂಡ್ರೆ ಅದನ್ನು ಅನುಭವಿಸದೆಯೇ ಅದರ ಮೂಲಕ ನೋಡೋಕ್ಕಾದರೆ 24ಕ್ಕೆ ಸನ್ಯಾಸಿಯಾಗಿ ಇಲ್ಲಾಂದರೆ ಗೃಹಸ್ಥರಾಗಿ ಮದುವೆಯಾಗಿ 24ಕ್ಕೆ ಮದುವೆಯಾದರೆ ಸೌರಚಕ್ರದ ಎರಡೂ ಆವರ್ತನಗಳು ಸಂಸಾರ 24 ವರ್ಷಗಳು ಅಂದರೆ 48ರ ತನಕ ಅಂದರೆ ನಿಮ್ಮ ಮಕ್ಕಳು 18ರಿಂದ 22ರ ನಡುವೆ ಇದ್ದಾರೆ ಮರಿ ಗಂಡಾನೆ ಥರ ಆಗಿರ್ತಾರೆ ಅವರಿಗೆ ನೀವಲ್ಲಿ ಇರೋದು ಬೇಕಾಗಿಲ್ಲ ಆದರೆ ಹೇಳೋಕ್ಕಾಗಲ್ಲ ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳನ್ನೇ ಕಳಿಸಿಬಿಡ್ತೀವಿ ನಾವು ಹೋಗಲ್ಲ ಅವರನ್ನೇ ಎಲ್ಲಿಗಾದರೂ ಕಳಿಸ್ತೀವಿ ಆ ಜಾಗಗಳನ್ನು ಸಾಮಾನ್ಯವಾಗಿ ಯೂನಿವರ್ಸಿಟಿ ಅಂತಾರೆ ಆದರೆ ಆ ದಿನಗಳಲ್ಲಿ ಬದುಕು ಕೃಷಿ ಸುತ್ತ ಇರ್ತಿತ್ತು ಮನೆ ಬಿಟ್ಟು ಹೋಗೋದಿಕ್ಕಾಗಲ್ಲ ನಿಮ್ಮ ಜಮೀನು ಪಶುಪಕ್ಷಿ ಎಲ್ಲ ಇಲ್ಲೇ ಇವೆ ಬೇರೆ ಕಡೆ ಹೋಗಿ ಬದುಕು ಕಟ್ಟಕ್ಕಾಗಲ್ಲ ಆದರೆ ಯಾರಾದರೂ ಹೋಗಬೇಕು ಹಾಗಾಗಿ 48ಕ್ಕೆ ವಯಸ್ಸಾದ ದಂಪತಿಗಳು 48ರ ವಯಸ್ಸಾದ ದಂಪತಿಗಳು ಸನ್ಯಾಸ ತಗೊಂಡು ಬೇರೆ ಬೇರೆ ದಾರಿ ಹಿಡಿದು ಹೋಗ್ತಿದ್ರು ಗಂಡ ಒಂದು ಆಶ್ರಮಕ್ಕೆ ಹೆಂಡತಿ ಇನ್ನೊಂದಕ್ಕೆ ಆಧ್ಯಾತ್ಮಿಕ ಸಾಧನೆ ಮಾಡ್ತಿದ್ರು 12 ವರ್ಷ 60ಕ್ಕೆ ಅದರಿಂದ ಹೊರಬಂದು ಮತ್ತೆ ಮದುವೆಯಾಗ್ತಿದ್ರು ಇವತ್ತು ಅವರು ಅಗಲೋದಿಲ್ಲ ಒಟ್ಟಿಗೆ ಇರ್ತಾರೆ ಆದರೂ 60ಕ್ಕೆ ಮರು ಮದುವೆ ಆಗ್ತಿದ್ದಾರೆ ಇಲ್ಲ 12 ವರ್ಷ ದೂರ ಇರಬೇಕು ಮೊದಲನೇ ಸಲ ಮದುವೆಯಾದಾಗ ದೇಹ ಭಾವನೆಗಳ ವಿವಶತೆಗಳಿಗೆ ಕಟ್ಟು ಬಿದ್ದಿದ್ರಿ ಈಗ ಅದೆಲ್ಲ ಮುಗಿದಿದೆ 12 ವರ್ಷ ಆಧ್ಯಾತ್ಮಿಕ ಸಾಧನೆ ಮಾಡಿದ್ದೀರಿ ಈಗ ಪೂರ್ತಿ ಬೇರೆ ರೀತಿಯಲ್ಲಿ ಮತ್ತೆ ಒಂದಾಗ್ತೀರಿ ಮತ್ತು ವಾನಪ್ರಸ್ಥಕ್ಕೆ ಹೋಗ್ತೀರಿ ಕಾಡಿಗೆ ಹೋಗಿ ಬದುಕಿನ ಕೊನೆ ಘಟ್ಟವನ್ನು ಕಳೀತೀರಿ ಅಂದರೆ ಎಲ್ರಿಗೂ ಜಾಗ ಇರ್ತಿತ್ತು ಅಂತಿದ್ದೀನಿ ಹೆತ್ತವರು ಮಾಯ ಆಗಲಿ ಅಂದುಕೊಂಡಾಗ ಮಾಯ ಆಗ್ತಿದ್ರು ಈಗ ಅವರು ಹೋಗ್ತಿಲ್ಲ ನಿಮ್ಮನ್ನು ಕಳಿಸ್ತಿದ್ದಾರೆ
ನಿಮಗೆ ಜಗತ್ತಿನಲ್ಲಿ ದಾರಿ ಕಂಡಿದ್ರೆ ನಿಮಗೂ ಹೋಗಬೇಕು. ಅವರು ಕಳಿಸೋದಕ್ಕೂ ಮುಂಚೆನೇ, ಆದರೆ ನಿಮಗೆ ದಾರಿ ಸಿಕ್ಕಿರದಿದ್ರೆ ತಿಕ್ಕಾಟ ಆಗುತ್ತೆ. ಏನೋ ಕಾರಣಕ್ಕೆ ನಿಮ್ಮ ರೆಕ್ಕೆ ಬಿಚ್ಚಿರದಿದ್ರೆ ತಿಕ್ಕಾಟ, ಪ್ರತಿದಿನ ಹೆತ್ತವರು ಮಕ್ಕಳ ನಡುವೆ ಜಗಳ. ನೀವು ಅರ್ಥ ಮಾಡ್ಕೋಬೇಕು, ಭಾವನೆಗಳಿಂದಾಗಿ ತಾವು ಹೆತ್ತವರು ಮತ್ತು ಮಕ್ಕಳು ಅಂದ್ಕೋತಿದ್ದಾರಷ್ಟೆ. ಆದರೆ ಮೂಲಭೂತವಾಗಿ ಇದು ದೊಡ್ಡ ಗಂಡಾನೆ ಮತ್ತು ಸಣ್ಣ ಗಂಡಾನೆ ಅಷ್ಟೇ. ಸ್ಥಳಾವಕಾಶಕ್ಕಾಗಿ ಜಗಳ, ಪ್ರಾಬಲ್ಯಕ್ಕಾಗಿ ಜಗಳ. ಗಂಡಸರು ಒಂದು ರೀತಿ ಮಾಡ್ತಾರೆ, ಹೆಂಗಸರು ಇನ್ನೊಂದು ರೀತಿ ಮಾಡ್ತಾರೆ, ಆದರೆ ಮೂಲಭೂತ ಸಮಸ್ಯೆ ಒಂದೇ. ಯು ವಾಂಟ್ ಯುವರ್ ಸ್ಪೇಸ್, ದೇ ಆರ್ ನಾಟ್ ವೇಕೇಟಿಂಗ್ ದ ಸ್ಪೇಸ್. ನಿಮಗೆ ನಿಮ್ಮ ಜಾಗ ಬೇಕು, ಅವರ ಜಾಗ ಖಾಲಿ ಮಾಡ್ತಿಲ್ಲ, ತಿಕ್ಕಾಟ ಆಗೇ ಆಗುತ್ತೆ. ಯಾವಾಗಲೂ ದೂರ ಇರೋ ಮಕ್ಕಳು ನಿಮ್ಮನ್ನು ಪ್ರೀತಿಸ್ತಾರೆ. ಹೌದು, ಹೌದಾ ಅಲ್ವಾ? ದೂರ ಇರೋ ಮಕ್ಕಳು ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತಾರೆ. ಅವರನ್ನು ಅಲ್ಲೇ ಇಡಬೇಕು. ಅವರು ನಿಮ್ಮ ಜೊತೆ ಇದ್ದಿದ್ರೆ, ನೀವು ಅಥವಾ ಅವರು ಕೆಟ್ಟವರು ಅಂತಲ್ಲ, ನಿಮಗೊಂದು ರೀತಿ ಇರಬೇಕು, ಅವ್ರಿಗೆ ಇನ್ನೊಂದು ರೀತಿ ಇರಬೇಕು, ಇಬ್ಬರು ಒಂದೇ ಕಡೆ ಇದ್ದೀರಿ, ತಿಕ್ಕಾಟ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಬಹಳ ವಯಸ್ಸಾಗಿದ್ದ ಹೊರತು, ಅರ್ಥ ಆಯ್ತಾ? ಅವರು ಸಣ್ಣವರಾಗಿದ್ದಾಗಲೇ ನೀವು ಅವರನ್ನು ವೃದ್ಧರಾಗಿಸಿದರೆ ಅವರು ವಯಸ್ಸಾದವರ ಜೊತೆ ಬಹಳ ಚೆನ್ನಾಗಿ ಹೊಂದ್ಕೊಳ್ತಾರೆ. ನೀವು ಕಾಯಿಲೆ ಬಿದ್ದರೆ ಮಕ್ಕಳು ನಿಮ್ಮೊಂದಿಗೆ ಚೆನ್ನಾಗಿರಬಹುದು, ಏಕೆಂದರೆ ನಿಮ್ಮನ್ನು ನೋಡ್ಕೋಬೇಕು ಅನ್ನೋ ಭಾವನೆ ಎಲ್ಲ ಬರುತ್ತೆ. ಆದರೆ ನೀವು ಗಟ್ಟಿಮುಟ್ಟಾಗಿದ್ದು ಅವರು ಗಟ್ಟಿಮುಟ್ಟಾಗಿದ್ದರೆ ಅವರನ್ನು ದೂರ ಇಡಬೇಕು. ಹಾಗಾಗಿ ಇದು ಹೊಸ ಸಮಸ್ಯೆ ಅಲ್ಲ. ಖಂಡಿತವಾಗಲೂ ಗವಿಗಳಲ್ಲಿ ಆದಿಮಾನವನ ಬಗ್ಗೆ ಹೇಳ್ತಿದ್ದೀನಿ, ಗುಹೆಯಲ್ಲೂ ದೊಡ್ಡವರು ಮತ್ತು ಸಣ್ಣವರ ನಡುವೆ ಇದೇ ಸಮಸ್ಯೆ ಇತ್ತು. ಏಕೆಂದರೆ ವಯಸ್ಕರು ತಮಗೆ ವಯಸ್ಸಾಗಿದೆ ಅಂತ ಭಾವಿಸಲ್ಲ, ಸಣ್ಣವರು ತಾವು ಸಾಕಷ್ಟು ದೊಡ್ಡವರಾಗಿದ್ದೀವಿ ಅಂದ್ಕೋತಾರೆ. ಹಾಗಾಗಿ ಕಿಟಿಪಿಟಿ ನಡೀತಿರುತ್ತೆ. ಇದನ್ನು ಹೇಗೆ ಸಂಭಾಳಿಸೋದು? ಹೇಗೆ ಸಂಭಾಳಿಸೋದು ಅಂದರೆ, ವಯಸ್ಕರು ಅಡಿ ಹಿಂದಕ್ಕಿಡ್ತಾನೇ ಇರಬೇಕು, ಯುವಕರು ಆ ಜಾಗವನ್ನು ಆಕ್ರಮಿಸ್ತಾ ಹೋಗ್ತಾರೆ. ಒಂದೇ ವಿಷಯ ಅಂದರೆ, ವಯಸ್ಕರು ಒಂದು ಮಟ್ಟಿನ ವಿವೇಕ ಮತ್ತು ಅನುಭವವನ್ನು ತೋರ್ಪಡಿಸಬೇಕು, ಸಣ್ಣವರಿಗೆ ನಿಮ್ಮನ್ನು ನೋಡಿ ಸ್ವಲ್ಪ ಆದರ ಹುಟ್ಟಬೇಕು. ನೀವು ಅದನ್ನು ಮಾಡದಿದ್ದರೆ ಅವರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಹಲವು ರೀತಿಗಳಲ್ಲಿ ಒರಟರಾಗ್ತಾರೆ. ವಯಸ್ಸಾದ ಹಾಗೆ ಇದೊಂದನ್ನು ನೀವು ಸಂಪಾದಿಸಬೇಕು. ಜೀವನದಲ್ಲಿ ನಿಮಗೆ ಒಂದು ಮಟ್ಟಿನ ವಿವೇಕ ಮತ್ತು ತಿಳುವಳಿಕೆ ಮೂಡಿರಬೇಕು. ಅವರದನ್ನು ಇನ್ನೂ ಗಳಿಸಿಲ್ಲ, ಹಾಗಾಗಿ ನಿಮ್ಮನ್ನು ಆಧರಿಸ್ತಾರೆ. ಆಗ ನೀವು ಅದೇ ಜಾಗದಲ್ಲಿ ಇರಬಹುದು, ಫಸ್ಟ್ ಫ್ಲೋರ್ನಲ್ಲಿ. ಆದರೆ ಅಲ್ಲೇ ಇರಬಹುದು, ಗ್ರೌಂಡ್ ಫ್ಲೋರ್ ಅವರಿಗೆ ಬಿಡಿ, ಮೇಲೆ ನೋಡಿ ಗೌರವಿಸ್ತಾರೆ. ಪರವಾಗಿಲ್ಲ, ಗೌರವಿಸೋದಕ್ಕೆ ಏನೂ ಇಲ್ಲದಿದ್ದರೆ ನಿಮ್ಮ ಫಜೀತಿ ಅವಸ್ಥೆ ಸಮಸ್ಯೆಗಳೆಲ್ಲ ಅವರಿಗೆ ಗೊತ್ತಾಗಿಬಿಟ್ಟಿದ್ರೆ ಆಗ ವಾನಪ್ರಸ್ಥಕ್ಕೆ ಹೋಗೋದು ಒಳ್ಳೆಯದು. ನನಗೆ ಗೊತ್ತು ನಿಮಗೆ ಈ ಉತ್ತರ ಇಷ್ಟ ಆಗ್ತಿಲ್ಲ, ಆದರೆ ಏನು ಮಾಡಲಿ, ಮುದವಾಗಿ ಮಾತಾಡೋದಕ್ಕೆ ನಾನು ರಾಜಕಾರಣಿ ಅಲ್ಲ, ಸತ್ಯವನ್ನು ಹೇಳ್ತೀನಷ್ಟೇ.